ಈ ಮೊದಲನೇ ಶುಕ್ರವಾರದಂದು ನಾವೆಲ್ಲರೂ ಪ್ರಭು ಕ್ರಿಸ್ತರ ಹೃದಯವನ್ನು ಸ್ಮರಿಸುತ್ತೇವೆ. ಪ್ರಭು ಕ್ರಿಸ್ತರ ಪವಿತ್ರವಾದ ಹೃದಯವನ್ನು ನಾವೆಲ್ಲರೂ ಸ್ಮರಿಸುತ್ತೇವೆ. ಹೃದಯ ಅಂದ ಕೂಡಲೇ ಪ್ರತಿಯೊಬ್ಬ ಮನುಷ್ಯನು ಈ ಲೋಕದಲ್ಲಿ ಒಂದು ವಿಷಯಕ್ಕಾಗಿ ಅಂಬಲಿಸಿ ಆತೊರೆಯುತ್ತಾನೆ. ಅಂಬಲಿಸಿ ಆತೊರೆಯುತ್ತಾನೆಂದೇಳಿದಾಗ ಅದೇ ಪ್ರೀತಿ. ಎಲ್ಲಿ ಪ್ರೀತಿ ಎಂಬುದು ಇರುತ್ತದೋ ಎಲ್ಲವೂ ಇದ್ದಂತೆ, ಎಲ್ಲಿ ಪ್ರೀತಿ ಅನ್ನುವುದು ಇರುವುದಿಲ್ಲವೋ ಅಲ್ಲಿ ಏನೂ ಇಲ್ಲದಂತೆ. ಪ್ರಿಯರೇ, ಅದಕ್ಕಾಗಿಯೇ ಸಂತ ಅಗಸ್ಟಿನರು ಒಂದು ಮಾತನ್ನು ಹೇಳುತ್ತಾರೆ, ಪ್ರೀತಿ ಒಬ್ಬನ ಸಂತೋಷವನ್ನು ಪ್ರೀತಿಸುವುದರಲ್ಲಿ ಮತ್ತು ಪ್ರೀತಿಸಲ್ಪಡುವುದರಲ್ಲಿ ಅಡಗಿದೆ ಎಂದು ಸಂತ ಅಗಸ್ಟಿನ್ ಹೇಳುತ್ತಾರೆ. ಪ್ರಿಯರೇ, ತನ್ನನ್ನೇ ಇನ್ನೊಬ್ಬರಿಗೆ ಕೊಡುವುದೇ ನೈಜ ಪ್ರೀತಿ. ತನ್ನನ್ನು ತಾನೇ ಪ್ರೀತಿಸಿಕೊಳ್ಳುವುದಲ್ಲ, ತನ್ನನ್ನೇ ಇನ್ನೊಬ್ಬರಿಗೆ ಕೊಡುವುದೇ ನೈಜ ಪ್ರೀತಿಯಾಗಿದೆ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ತಮ್ಮ ಪ್ರೀತಿಯನ್ನು ಹೃದಯ ಅಂತರಾಳದಿಂದ ದೇವರು ಅವರ ಪ್ರೀತಿಯನ್ನು ಈ ಲೋಕಕ್ಕೆ ದಾರ ಎರೆಯುತ್ತಾರೆ. ಅದಕ್ಕೆ ಇತಿಹಾಸದಲ್ಲಿ ದೇವರು ಮರಣ ಹೊಂದಿ ಶಿಲುಬೆಗೇರಿಸಲ್ಪಟ್ಟ ಆ ಸಂದರ್ಭ, ಇತಿಹಾಸದಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸಿ ಅವರ ಪಕ್ಕೆಯನ್ನು ಅವರು ತಿವಿದಾಗ ಆ ಹೃದಯದಿಂದ ನೀರು ಮತ್ತು ರಕ್ತ ಹರಿದ ಒಂದು ಸಂಘಟನೆ. ಇದು ಪುರಾಣ ಕಥೆಯಲ್ಲ, ಇದು ಇತಿಹಾಸ. ಪ್ರಿಯರೇ, ಇದು ಇತಿಹಾಸ, ಇದು ಕಥಾವಸ್ತು. ಪ್ರಭು ಯೇಸು ಕ್ರಿಸ್ತರು ತಮ್ಮ ಹೃದಯದಿಂದ ನಮ್ಮನ್ನು ನಿರಂತರವಾಗಿ ಪ್ರೀತಿಸುತ್ತಾರೆ, ನಿರಂತರವಾಗಿ. ಅದಕ್ಕೆ ಬ್ರೇಕ್ ಅಡಚಣೆಗಳು ಏನೂ ಇಲ್ಲ. ದೇವರ ಪ್ರೀತಿ ನಮ್ಮನ್ನು ನಿರಂತರವಾಗಿ ಪ್ರೀತಿಸುವ ಹೃದಯವಾಗಿದೆ. ಆ ಪ್ರೀತಿಸುವ ಹೃದಯವಾಗಿರುವುದರಿಂದಲೇ ಇಂದಿನ ಈ ಮೊದಲನೇ ಶುಕ್ರವಾರದಂದು ನಾವೆಲ್ಲರೂ ಏಳನೆಯ ವಾಗ್ದಾನವನ್ನು ನಾವು ಈ ದಿನ ಸ್ಮರಿಸುತ್ತೇವೆ. ಅದು ಆಸಕ್ತಿ ಇಲ್ಲದ ಆತ್ಮಗಳಿಗೆ ಆಸಕ್ತಿ ದೊರಕುವುದು, ಮರಣ ಹೊಂದಿದ ಆತ್ಮಗಳಿಗೆ ಭಕ್ತಾದಿಗಳು ಪ್ರಾರ್ಥನೆ ಮಾಡಿದಾಗ ಅವರನ್ನು ಶುದ್ಧೀಕರಣ ಸ್ಥಳದಲ್ಲಿ ಇರುವವರನ್ನು ದೇವರು ಶುದ್ಧೀಕರಿಸಿ ಅವರನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಕರೆದೊಯ್ಯುವರು ಎಂಬ ವಾಗ್ದಾನ. ಆ ವಾಗ್ದಾನದ ಮೇರೆಗೆ ನಾವೆಲ್ಲರೂ ಪ್ರಭು ಯೇಸು ಕ್ರಿಸ್ತರು ಕಲ್ವರಿಯ ಮತ್ತು ಶಿಲುಬೆಯ ಮರಣ ಇದನ್ನೇ ಒತ್ತಿ ಹೇಳುತ್ತದೆ. ಇಂದು ನೀನು ನನ್ನ ಜೊತೆ ಪರಂಧಾಮದಲ್ಲಿರುವೆ ಎಂದು ಪ್ರಭು ಕ್ರಿಸ್ತರು ಆ ಶಿಲುಬೆಯ ಮರಣ ಹೊಂದುವ ಸಮಯದಲ್ಲಿ ತನ್ನ ಬಲಗಡೆ ಇರುವ ಕಳ್ಳನಿಗೆ ಪ್ರಭು ಕ್ರಿಸ್ತರು ವಾಗ್ದಾನ ಮಾಡುತ್ತಾರೆ. ಪ್ರಿಯರೇ, ಕ್ರಿಸ್ತರು ಮನುಷ್ಯ ರೂಪವನ್ನು ನಮ್ಮ ಮೇಲಿನ ತಂದೆ ದೇವರ ಅದ್ಭುತ ಪ್ರೀತಿಯಾಗಿದೆ. ಜೀವನದ ಸೇವೆಯಲ್ಲಿ, ಬೋಧನೆಯಲ್ಲಿ ಹಾಗೂ ಅದ್ಭುತಗಳಲ್ಲಿ, ಕ್ಷಮಿಸುವುದರಲ್ಲಿ ಪರಮಪ್ರಸಾದ ಸಂಸ್ಕಾರವನ್ನು ದೇವರು ಸ್ಥಾಪಿಸಿ ತಮ್ಮನ್ನೇ ನಮಗೆ ಸಂಪೂರ್ಣವಾಗಿ ಹಾಗೆಯೇ ಶಾಶ್ವತ ಕಾಣಿಕೆಯನ್ನಾಗಿ ದೇವರು ನಮಗೆ ಅವರನ್ನು ದಾರ ಎರೆದಿದ್ದಾರೆ. ಪ್ರಿಯರೇ, ಪ್ರಭು ಕ್ರಿಸ್ತರು ಹೇಳಿದ ಹಾಗೆ ನನ್ನ ಹೃದಯ ದಯೆ, ನನ್ನ ಹೃದಯ ಕ್ಷಮೆಯಿಂದ ತುಂಬಿದ್ದು ಇಡೀ ಮನುಕುಲವನ್ನೇ ಅಪಾಯದಿಂದ ಪ್ರೀತಿಸಿದ ಹೃದಯ ನನ್ನದಾಗಿದೆ ಎಂದು ಪ್ರಭು ಕ್ರಿಸ್ತರು ಹೇಳುತ್ತಾರೆ. ಪ್ರಿಯರೇ, ದೇವರಾಗಿದ್ದರೂ ಈ ಮಾನವ ಪ್ರೀತಿಗಾಗಿ ಮಾನವರಾಗಿ ಬಂದು ಜೀವಿಸಿ ಬೋಧಿಸಿ ಯಾತನೆಯನ್ನು ಅನುಭವಿಸಿ ಶಿಲುಬೆಯಲ್ಲಿ ಮಡೆದು ಪುನಃ ಜೀವಕ್ಕೆ ಬಂದು ಮಾನವರ ಪಾಪಗಳ ಸ್ನೇಹಿತ ಎನಿಸಿಕೊಂಡ ಹೃದಯ ಯೇಸು ಕ್ರಿಸ್ತರ ಪವಿತ್ರವಾದ ಹೃದಯ. ಈ ಹೃದಯದ ಪ್ರೀತಿಗೆ ಸಂಕೇತ ನಮ್ಮ ವ್ಯಕ್ತಿತ್ವದ ಕೇಂದ್ರ ಬಿಂದುವಾಗಿದೆ. ವ್ಯಕ್ತಿಯ ಮನಸ್ಥೈರ್ಯಕ್ಕೆ, ಮೌಲ್ಯಗಳಿಗೆ, ಭಾವನೆಗಳಿಗೆ, ಆಲೋಚನೆಗಳಿಗೆ, ಅವರ ಆವೇಶಗಳಿಗೆ ಇವೆಲ್ಲವೂ ಇದಾಗಿದೆ. ಪ್ರಿಯರೇ, ಹೃದಯವಿಲ್ಲದ ಹೃದಯ ಅಂದೇಳಿದಾಗ
ಅದು ಬಂಡೆ ಕಲ್ಲಿಗೆ ಸಮಾನ. ಏಕೆಂದರೆ ಹೃದಯ ಇರುವನು, ಭಾವನೆಗಳನ್ನು ಇರುವವನು, ಅಥವಾ ಪ್ರೀತಿಯಲ್ಲಿ ಇರುವನು, ಪ್ರೀತಿಸುವವನು, ಪ್ರೀತಿಸಲ್ಪಡುವವನು, ದೇವರ ಪ್ರೀತಿಯನ್ನು ಅನುಭವಿಸಿದರೆ ನಮ್ಮಲ್ಲಿ ಬದಲಾವಣೆ ಬರುತ್ತದೆ. ಬದಲಾವಣೆ ಬರುವುದರಿಂದ ನಮ್ಮ ಜೀವನ ದೇವರ ಕಡೆಗೆ ಮಾರ್ಗವಾಗಿ, ಆ ದೇವರ ಮಾರ್ಗದಲ್ಲಿ ನಡೆಯಲು ಆ ಪವಿತ್ರ ಯೇಸು ಕ್ರೈಸ್ತರ ಪವಿತ್ರ ಹೃದಯ ನಮ್ಮೆಲ್ಲರನ್ನು ಆಹ್ವಾನಿಸುತ್ತದೆ. ಪ್ರಿಯರೇ, ಯಾವಾಗ ಆ ಹೃದಯ ಅನ್ನುವುದಿಲ್ಲವೋ ನಾವು ಬಂಡೆ ಕಲ್ಲಿಗೆ ಸಮಾನ. ಏಕೆಂದರೆ ಬಂಡೆಗೆ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಈ ಪ್ರೀತಿಯನ್ನು ದೇವರು ನಿರಂತರವಾಗಿ ಶಾಶ್ವತವಾಗಿ ಕೊಡುವ ಈ ಪ್ರೀತಿಗೆ ನಾವೆಲ್ಲರೂ ಮಾನವರಾಗಿ ಸ್ವೀಕರಿಸದೆ ಆ ಪ್ರೀತಿಯನ್ನು ನಾವು ತಿರಸ್ಕಾರ ಮಾಡುತ್ತೇವೆ. ಪ್ರಿಯರೇ, ಪ್ರಭು ಯೇಸುವನ್ನು ಬಂಧಿಸಿದಾಗ ಅಪೋಸ್ತಲರು ಓಡಿ ಹೋಗುತ್ತಾರೆ. ಅವರು ದೇವರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕಷ್ಟಕಾಲದಲ್ಲಿ ಆಪ್ತರಾಗಿರಬೇಕಾದವರು ಎಲ್ಲರೂ ಓಡಿ ಹೋಗುತ್ತಾರೆ, ಗುರುದ್ರೋಹವನ್ನು ಮಾಡುತ್ತಾರೆ. ಮತ್ತೊಬ್ಬ ಪೇತನ ಯೇಸು ಕ್ರಿಸ್ತರನ್ನು ಅವರನ್ನು ನಿರಾಕರಿಸಿದ ಉಳಿದ ಆಪ್ತರು ಎಲ್ಲರೂ ಓಡಿ ಹೋದವರೇ. ಪ್ರಿಯರೇ, ಜನರು ಯೇಸುವನ್ನು ಶಿಲಬೆಗೇರಿಸಿ ಶಿಲಬೆಗೇರಿಸಿ ಎಂದು ಬೊಬ್ಬೆ ಇಡುತ್ತಾರೆ, ಕೂಗಾಡುತ್ತಾರೆ. ಯೆರೋದರಸನ್ನು ಯೇಸು ಪ್ರಭುವನ್ನು ಚಿಕ್ಕ ಮಗು ಇರುವಾಗಲೇ ತೊರೆಯುತ್ತಾನೆ. ಕಾರಣ ಜೂದಾಸ್ ಇಸ್ಕರಿಯೋತು ಯೇಸುವನ್ನು ಅನುಸರಿಸಿದರೂ ಸಹ ಅವನಿಗೆ ಹಣದ ಮೋಹ ಇರುವುದರ ಮುಖಾಂತರ ಯೇಸುವನ್ನು ಗುರುದ್ರೋಹದಿಂದ ಒಂದು ಮುದ್ದಿನ ಮುಖಾಂತರ ಯೇಸುವಿಗೆ ಗುರುದ್ರೋಹ ಮಾಡುವುದನ್ನು ಕಾಣ್ತೀವಿ. ಪ್ರಿಯರೇ, ಪ್ರೀತಿಗೆ ಪ್ರತಿಯಾಗಿ ಪ್ರೀತಿಯನ್ನು ಹಿಂದಿರುಗಿಸಬೇಕು ಎಂದು ಪ್ರಭು ಕ್ರಿಸ್ತ ಹೇಳುತ್ತಾರೆ. ನಾವು ಪ್ರೀತಿಯನ್ನು ಕೊಟ್ಟರೆ ನಮಗೆ ಪ್ರೀತಿ ಹಿಂದಿರುಗಿಸಿ ಬರುತ್ತದೆ, ನಾವು ವಿಷವನ್ನು ಕೊಟ್ಟರೆ ನಮಗೆ ವಿಷವೇ ತಿರುಗಿ ಬರುತ್ತದೆ. ಪ್ರಿಯರೇ, ಅದಕ್ಕಾಗಿ ಪ್ರಭು ಕ್ರೈಸ್ತರು ಪ್ರೀತಿಗೆ ಪ್ರತಿಯಾಗಿ ಪ್ರೀತಿಯನ್ನು ಹಿಂದಿರುಗಿಸಬೇಕು. ದೇವರು ಪ್ರೀತಿಯನ್ನು ಮಾತ್ರ ನಮಗೆಲ್ಲರಿಗೂ ದಾರ ಎರೆಯುತ್ತಾರೆ, ಬೇರೇನು ದಾರ ಎರೆಯುವುದಿಲ್ಲ ಅವರು, ಪ್ರೀತಿಯನ್ನು ಮಾತ್ರ. ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಪರರನ್ನು ಪ್ರೀತಿಸಿರಿ ಎಂದು ಪ್ರಭು ಕ್ರಿಸ್ತ ಹೇಳುತ್ತಾರೆ. ಪ್ರಿಯರೇ, ಪ್ರಭುವಿನ ಪ್ರೀತಿಗೆ ನಮ್ಮ ಹೃದಯಗಳು ಶರಣಾಗಬೇಕಾಗಿದೆ. ದೇವರ ಹೃದಯ ನಮಗೆ ಶರಣು. ನಮ್ಮ ಹೃದಯ, ನಮ್ಮ ಜೀವನ, ನಮ್ಮ ವೈಯಕ್ತಿಕ ಜೀವನ, ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ದೇವರಿಗೆ ಶರಣಾಗಬೇಕಾಗಿದೆ. ಪ್ರಿಯರೇ, ಅದಕ್ಕಾಗಿಯೇ ಉತ್ತರ ಐರ್ಲ್ಯಾಂಡಿನಲ್ಲಿ ಒಂದು ಬಂದರಿನಲ್ಲಿ ಒಂದು 400 ವರ್ಷಗಳ ಹಳೆಯ ಕಾಲದ ಒಂದು ಹಡಗನ್ನು ಅವರು ಪತ್ತೆಯಾಗುತ್ತದೆ ಒಂದು ಸಮುದ್ರದಲ್ಲಿ. ಅದರಲ್ಲಿ ದೊರೆತ ಅಮೂಲ್ಯವಾದ ಆಭರಣಗಳಲ್ಲಿ ಒಬ್ಬ ಆತನ ಮದುವೆಯ ಚಿನ್ನದ ಉಂಗುರವು ಒಂದಾಗಿರುತ್ತದೆ. ಆ ಉಂಗುರದ ಸುತ್ತು ಒಂದು ಪಟ್ಟಿಯಲ್ಲಿ ಹೃದಯದೊಂದು ಮುದ್ರೆ ಇರುತ್ತದೆ. ಅದರಲ್ಲಿ ಬರೆದಿದ್ದ ನುಡಿಗಳೇನೆಂದರೆ, ಇದಕ್ಕಿಂತ ಮಿಗಿಲಾದದ್ದನ್ನು ಕೊಡಲು ನನ್ನಲ್ಲಿ ಬೇರೆ ಏನೂ ಇಲ್ಲ ಎಂದು ಕೆಲವು ವಾಕ್ಯಗಳನ್ನು ಆ ಉಂಗುರದಲ್ಲಿ ಬರೆಯಲಾಗಿದೆ. ಪ್ರಿಯರೇ, ಪ್ರಭು ಕ್ರೈಸ್ತರು ನಮಗಿದ್ದ ಏನು ಪ್ರೀತಿಯನ್ನು ಮಾತ್ರ ನೀಡುತ್ತಾರೆ, ಬೇರೆ ಏನೂ ನೀಡುವುದಿಲ್ಲ. ಏಕೆಂದರೆ ಇದಕ್ಕಿಂತ ಮಿಗಿಲಾದದ್ದನ್ನು, ಹೃದಯದ ಮುದ್ರೆಯಲ್ಲಿದ್ದ ಆ ಪ್ರೀತಿಯು ಇದಕ್ಕಿಂತ ಮಿಗಿಲಾದದ್ದನ್ನು ಕೊಡಲು ನನ್ನಿಂದ ಬೇರೆ ಏನೂ ಇಲ್ಲ ಎಂದು ಪ್ರಭು ಕ್ರಿಸ್ತ ಹೇಳುತ್ತಾರೆ. ಪ್ರಿಯರೇ, ಪ್ರಭು ಕ್ರಿಸ್ತರ ಕ್ರಿಸ್ತರು ಶಿಲುಬೆಯ ಮೇಲೆ ಮಡಿದರು, ಈ ಪೂಜ್ಯ ದೇಹ ಮತ್ತು ರಕ್ತವನ್ನೇ ನಮಗೆ ದಾರ ಎರೆದರು, ತಮ್ಮೆಲ್ಲದನ್ನು ನಮಗೆ ನೀಡಿದ್ದಾರೆ. ಇದಕ್ಕಿಂತ ಮಿಗಿಲಾದ ಕೊಡುಗೆ ಅವರಲ್ಲಿ ಬೇರೆ ಏನೂ ಇಲ್ಲ. ನೀವು ದೇವರಿಗೆ ಏನೇನೋ ಕೊಡಬೇಕಾಗಿಲ್ಲ, ನಿಮ್ಮ ಆಸ್ತಿ ಸಂಪತ್ತು ಏನೂ ಕೊಡಬೇಕಾಗಿಲ್ಲ. ನೀವು ದೇವರಿಗೆ ನೀಡಬೇಕಾದ ಒಂದೇ ಒಂದೇ ಎಂದರೆ, ದೇವರನ್ನು ಪ್ರೀತಿಸಿರಿ, ದೇವರನ್ನು ಅನುಸರಿಸಿರಿ, ದೇವರ ಅನುಯಾಯಿಗಳಾಗಿರಿ ಎಂದು ಈ ದಿನ ಈ ಪವಿತ್ರ ಹೃದಯವನ್ನು ಸ್ಮರಿಸಿಕೊಳ್ಳುವಾಗ ದೇವರು ನಮಗೆ ಆಹ್ವಾನ ನೀಡುತ್ತಾರೆ. ಪ್ರಿಯರೇ, ಈ ಅಮೋಘ ಪ್ರೀತಿಗೆ ಪ್ರತಿಯಾಗಿ ನೀಡಲು ನಮ್ಮಲ್ಲಿ ಬೇರೇನಾದರೂ ಇರಲು ಸಾಧ್ಯವೇ? ಏನಾದರೂ ಸಾಧ್ಯ ಇದೆಯಾ? ಏನು ಸಾಧ್ಯ ಇದೆಯಾ? ಏನೂ ಇಲ್ಲ. ದೇವರನ್ನು ಪ್ರೀತಿಸುವುದು ಮಾತ್ರ, ದೇವರ ಚಿತ್ತದಂತೆ ನಾವೆಲ್ಲರೂ ನಡೆಯುವುದು ಮಾತ್ರ. ಪ್ರಿಯರೇ, ಈ ತಾಜ್ ಮಹಲ್ ಕಟ್ಟಬೇಕಾದ್ರೆ ಸಹಜಾನ್ ತನ್ನ ಹೆಂಡತಿಯನ್ನು ಪತ್ನಿಯ ಹೆಸರಿನಲ್ಲಿ ಒಂದು ತಾಜ್ ಮಹಲ್ ಕಟ್ಟುತ್ತಾನೆ. ಅದು ಪ್ರೀತಿಗೆ ನಿದರ್ಶನ. ಯೇಸು ಕ್ರೈಸ್ತರು ಆ ಪ್ರೀತಿಯನ್ನು ತೋರಿಸಲು ತಾಜ್ ಮಹಲ್ ಕಟ್ಟಲಿಲ್ಲ, ಶಿಲುಬೆಯ ಮೇಲೆ ತಮ್ಮ ಮರಣವನ್ನು ನಮಗೆ, ಮನುಕುಲಕ್ಕೆ, ಮನುಷ್ಯನಿಗೆ, ನಮ್ಮ ಪಾಪಗಳಿಗೆ ದಾರ ಎರೆದಿದ್ದಾರೆ. ಇದಕ್ಕಿಂತ ಬೇರೆ ಪ್ರೀತಿ ನಮಗೆ ತೋರ್ಪಡಿಸಲು ಸಾಧ್ಯವಿಲ್ಲ. ಪ್ರಿಯರೇ, ಅದಕ್ಕಾಗಿಯೇ ಹೃದಯ ತತ್ವ, ಪ್ರೇಮ ತತ್ವ, ಹೃದಯ ತತ್ವ, ಪ್ರೇಮ ತತ್ವ,
ಹೃದಯ ತತ್ವ ಯೇಸು ಕ್ರಿಸ್ತರನ್ನು ಪ್ರೀತಿಸುವ ತತ್ವವಾಗಬೇಕೆಂದು ಈ ದಿನ ಪ್ರಭು ಕ್ರಿಸ್ತರು ನಮಗೆ ಆಹ್ವಾನ ಮಾಡುತ್ತಾರೆ. ಆಹ್ವಾನದ ಮೇರೆಗೆ ನಾವಿಂದು ಪ್ರತ್ಯೇಕವಾಗಿ ಮತ್ತೊಮ್ಮೆ ಆಸಕ್ತಿ ಇಲ್ಲದ ಆತ್ಮಗಳನ್ನು ಆಸಕ್ತಿ ದೊರಕುವುದು ಎಂದು ಏಳನೆಯ ವಾಗ್ದಾನವನ್ನು ಮಾಡಿದ ದೇವರು ಈ ಶುದ್ಧೀಕರಣ ಸ್ಥಳದಲ್ಲಿರುವ ಪ್ರತಿಯೊಂದು ಆತ್ಮಗಳನ್ನು ದೇವರಿಗೆ ಸಮರ್ಪಿಸಿ ಅವರಿಗೆ ಬೇಕಾದ ಆಶೀರ್ವಾದ ದೇವರು ಅವರಿಗೆ ನೀಡಲಿ ಎಂದು, ಅವರ ಪಾಪಗಳನ್ನು ಕ್ಷಮಿಸಲಿ ಎಂದು, ಅವರನ್ನು ಶುದ್ಧಗೊಳಿಸಿ ಸ್ವರ್ಗ ರಾಜ್ಯಕ್ಕೆ ಬರಮಾಡಿಕೊಳ್ಳಲಿ ಎಂದು ನಾವು ಇದನ್ನ ಪ್ರತ್ಯೇಕವಾಗಿ ದೇವರಲ್ಲಿ ಪ್ರಾರ್ಥಿಸೋಣ.